ಕನ್ನಡ ಚಿತ್ರರಂಗದಲ್ಲಿ ನಮ್ಮ ನಾಯಕ ನಟರು ಪೋಷಿಸಿದ ವಿಭಿನ್ನ ಪಾತ್ರಗಳು ಹಾಗೂ ವಿಶೇಷ ಕಥೆಗಳನ್ನು ಆಧಾರಿತ ಚಿತ್ರಗಳ ಬಗ್ಗೆ ಮಾಹಿತಿ ನೀಡುವಂತಹ ನಮ್ಮ ಈ ವಿಶೇಷ ಕಾರ್ಯಕ್ರಮವೇ ಸಿನಿಫೋಕಸ್. ನಾನು ಅವಿನಾಶ್. ನಾನು ಅಭಿಲಾಷ್. ನಮಗೆಲ್ಲ ತಿಳಿದಂತೆ ಒಬ್ಬ ನಟ ಒಂದು ಪಾತ್ರನ ಪೋಷಿಸಿ ಗೆಲ್ಲೋದು ಸುಲಭ, ಆದರೆ ಅದೇ ನಾಯಕ ನಟ ಎರಡೆರಡು ಪಾತ್ರವನ್ನು ನಿಭಾಯಿಸಿ ಶಭಾಷ್ ಎನಿಸ್ಕೊಳ್ಳೋದು ಸುಲಭದ ಮಾತೇನಲ್ಲ. ಅಂತಹ ದ್ವಿಪಾತ್ರ ಪ್ರಧಾನ ಚಿತ್ರಗಳ ಬಗ್ಗೆ ನಾವಿಂದು ನಿಮಗೆ ತಿಳಿಸ್ಕೊಡ್ಲಿದ್ದೇವೆ. ಕನ್ನಡ ಚಿತ್ರರಂಗ ಎಂದರೆ ಮೊದಲು ನೆನಪಿಗೆ ಬರೋದೇ ಡಾಕ್ಟರ್ ರಾಜ್ಕುಮಾರ್. ಅದೊಂದು ನಡೆದಾಡುವಂತಹ ನಟನಾ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಪಾತ್ರ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತದಲ್ಲಿ ನಟಿಸಿದ ಕೆಲವು ಚಿತ್ರಗಳೆಂದರೆ ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ಶಂಕರ್ ಗುರು ಹಾಗೆ ಬಬ್ರುವಾಹನ. ಅದರಲ್ಲಿ ಬಬ್ರುವಾಹನದ ಅವರ ಅಭಿನಯ ಅಮೋಘವಾದದ್ದು. ಬಬ್ರುವಾಹನ ಚಿತ್ರ ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಹೆಣೆದ ಒಂದು ಅದ್ಧೂರಿ ಚಲನಚಿತ್ರ. ಇದರ ನಾಯಕ ಡಾಕ್ಟರ್ ರಾಜ್ಕುಮಾರ್. ಪಾಂಡವರ ರಾಜ್ಯಕ್ಕೆ ಬಂದು ಹಸುಗಳನ್ನ ಕದ್ದು ಓಡಿಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಇಲ್ಲಿ ಡಾಕ್ಟರ್ ರಾಜ್ ಅವರದ್ದು ಪಾಂಡವರಲ್ಲಿ ಶ್ರೇಷ್ಠನಾದ ಅರ್ಜುನನ ಪಾತ್ರ. ಅರ್ಜುನ ಎಲ್ಲಿ? ತನ್ನ ಅಣ್ಣ ಹೆಂಡತಿಯೊಡನೆ ಏಕಾಂತದಲ್ಲಿರುವ ಸಂದರ್ಭ ಅದನ್ನ ತಿಳಿಯದೆ ನೋಡಿದ ಪಾಪ ಪರಿಹಾರಕ್ಕೆಂದು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಅರ್ಜುನ ಹೊರಡುತ್ತಾನೆ. ಅಪ್ಪಣೆ ಪಡೆದು ತೀರ್ಥಯಾತ್ರೆ ಹೋಗೋದಕ್ಕೆ. ನಾವಲ್ಲಿದ್ದದ್ದು ನಿನಗೆ ಗೊತ್ತೂ ಇರಲಿಲ್ಲ, ಆದ್ರಿಂದ ನಿನ್ ತಪ್ಪೇನೂ ಆಗಿಲ್ಲ. ನೀನ್ ತೀರ್ಥಯಾತ್ರೆ ಹೋಗಬೇಕಾದೂ ಇಲ್ಲ. ದೊಡ್ಡವರು ಏಕಾಂತದಲ್ಲಿರೋ ಸ್ಥಳಕ್ಕೆ ಚಿಕ್ಕವರು ಹೋದರೆ ತಪ್ಪೇನೂ ಇಲ್ಲ. ಶುಭಮಸ್ತು. ಆಗ ಶ್ರೀಕೃಷ್ಣ ಪರಮಾತ್ಮ ಮಂಗಳವಾಗಲಿ 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 ಎಂದು ಮೂರು ಬಾರಿ ಆಶೀರ್ವಾದ ಮಾಡುತ್ತಾನೆ. ಇದರ ಒಳ ಅರ್ಥವೇನೆಂದರೆ ಅವನಿಗೆ ಮೂರು ಮದುವೆಯಾಗಲಿ ಎಂಬುದು. ಇದರ ಪ್ರಕಾರ ಮೊದಲು ಒಬ್ಬ ರಾಜನ ಮಗಳನ್ನ ಆತ ವರಿಸಿ ಗಂಧರ್ವ ರೀತಿಯಲ್ಲಿ ಮದುವೆಯಾಗುತ್ತಾನೆ. ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನೇರವಾಗಿ ಹೋಗು. ನಿನ್ ಹುಲಿ ಸತ್ತು ಬಿದ್ದಿರುತ್ತೆ. ಮಹಾ ಬಿಲ್ಲಾಳು. ಆತ ಅರ್ಜುನನೇ ಆಗಿದ್ರೆ ಅರಮನೆ ಕರ್ತಂದು ಔತಣ ಮಾಡೋಣ. ಹಾಗೆ ಆಗ್ಲಿ ಅಪ್ಪಾಜಿ. ಏನ್ ಹೇಳಿದ್ ತಾಯಿ, ಸ್ನಾನಕ್ಕೆ ಅಂತ ಹೊಳೆಲಿ ಇಳಿದಾಗ ಕಾಲ್ ಜಾರಿ ಮುಳುಗೋದ್ರು. ಮುಳುಗೋದ್ರು? ಪತಿ ಅಂತ ಮನಸಾರ ಬರ್ಸಿದ್ದೇನೆ. ಇದು ಸತ್ಯ ಸತ್ಯ ಸತ್ಯ. ಎಷ್ಟು ದಿವಸ ಅವನಿಗೋಸ್ಕರ ಕಾಯ್ತಾ ಇರ್ತೀಯಮ್ಮ? ದರ್ಶನ ಕೊಟ್ಟು ಕೈ ಹಿಡಿಯೋ ತನಕ. ನಂತರ ಪಾತಾಳದ ವಾಸಿಯಾದ ನಾಗರಾಜನ ಮಗಳನ್ನ ಮದುವೆಯಾಗುತ್ತಾನೆ. ಈ ದೇಹ ಕುಸುಮನ ನಿಮ್ಮ ಚರಣಕ್ಕರ್ಪಿಸಿ ಕೃತಾರ್ಥಳಾಗಿರ್ಬೇಕು ಅಂತ ನಿರ್ಧರಿಸಿದೆ. ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು. ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು. ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು. ಪಾರ್ಥ, ಪಾರ್ಥ, ನಾನು ಧನ್ಯನಾದೆ. ನಾನು ಧನ್ಯನಾದೆ. ಇವೆಲ್ಲ ಆಗುವಾಗ ಕೃಷ್ಣ ಅರ್ಜುನನ ಮತ್ತೆ ತನ್ನ ಊರಿಗೆ ಮರಳಿ ಕರೆಸಿಕೊಂಡು ಬಿಡುತ್ತಾನೆ. ಇಲ್ಲಿ ಆತನಿಗೆ ಸುಭದ್ರೆಯೊಂದಿಗೆ ಮದುವೆ ಮಾಡಿಸಿಬಿಡುತ್ತಾನೆ. ಈ ಚಿತ್ರಾಂಗದಿಯನ್ನು
ನನ್ನ ಪತ್ನಿಯಾಗಿ ಸ್ವೀಕರಿಸ್ತೇನೆ. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ. ಮಣಿಪುರದ ಉದ್ಯಾನವನದಲ್ಲಿ ಚಿತ್ರಾಂಗದ ಜೊತೆ ನಿನ್ನ ಚಿಕ್ಕಪ್ಪ ಪಾರ್ಥ ಆನಂದದಲ್ಲಿ ಮೈಮರೆತಿದ್ದಾನೆ. ಯಾವ ವಿಧವಾದ ಗಲಭೆಯೂ ಆಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಕರ್ಕೊಂಡು ಬಾ. ಹಾಗೆ ಅವನಿಗೆ ಹಳೆಯದೆಲ್ಲ ಮರೆತು ಹೋಗಲಿ ಎಂಬಂತೆ ಆಶೀರ್ವಾದವನ್ನು ಕೂಡ ಮಾಡಿಬಿಡುತ್ತಾನೆ. ಕಾಲ ಬರೋ ತನಕ ಉಲೂಚಿ ಚಿತ್ರಾಂಗದೇರು ನಿನ್ನ ಸ್ಮೃತಿ ಪಥದಿಂದ ದೂರವಾಗಿರಲಿ. ಇವೆಲ್ಲ ನಡೆಯುವಾಗ ಅರ್ಜುನ ಮೊದಲು ವರಿಸಿದ್ದ ರಾಜನ ಮಗಳಿಗೆ ಮಗುವಾಗಿ, ನೀ ಇಲ್ಲೇ ಇದ್ದು ಗರ್ಭಿಣಿಯಾಗಿರೋ ನಿನ್ನ ತಂಗಿ ಯೋಗಕ್ಷೇಮನ ನೋಡ್ಕೊ, ಸುಭದ್ರೇನ ದುರ್ಯೋಧನ ಕೊಡದೆ ಇದನ್ನ ನಿಮ್ಮಣ್ಣ ಬಲರಾಮ ನಿರ್ಧರಿಸಿದಾನ? ಸಾಧ್ಯ ಇಲ್ಲ ಕೃಷ್ಣ, ಸುಭದ್ರೇನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಸ್ವಾಮಿ ನಾರಾಯಣ, ನನ್ನ ತಂಗಿ ಸುಭದ್ರೆಯನ್ನ ತಮ್ಮ ಪಾದ ಸೇವೆಗೆ ನೇಮಿಸ್ತೀನಿ, ಒಪ್ಪಿಗೆ ತಾನೆ? ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ. ಆತ ಒಂದೆಡೆ ಬೆಳೆದು ಸಕಲ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನ ಹೊಂದುತ್ತಿರುತ್ತಾನೆ. ಮಹಾರಾಜ, ಗಂಡು ಮಗು. ಗಂಡು ಮಗು ಬಬ್ರು ವಾಹನ ಅಂತ ಇಡಬಹುದು. ಶಿಷ್ಯ ಗುರುನ್ ಮೀರಿಸಬೇಕು, ಮಗ ತಂದೆನ್ ಮೀರಿಸಬೇಕು. ಆಗ್ಲೇ ಗುರುಗೂ ತಂದೆಗೂ ತೃಪ್ತಿ. ಅವನೇ ಬೇರ್ಯಾರು ಅಲ್ಲದೆ ಬಬ್ರು ವಾಹನ. ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗಿತನಾಗಿರುವ ಮಗನ ನೋಡಬೇಕು ಅನ್ನೋ ಮಮತೆ ಅವ್ರು ಯಾಕೆ ಹುಟ್ಟುತ್ತಾ ಇಲ್ಲ? ಈ ನಡುವೆ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯ ಜವಾಬ್ದಾರಿಯನ್ನು ಹೊತ್ತು ಬರುವ ಅರ್ಜುನ ಬಬ್ರು ವಾಹನನ ಎದುರಾಗುತ್ತಾನೆ. ಒಂದೊಮ್ಮೆ ಅಪ್ಪ ಮತ್ತೊಮ್ಮೆ ಮಗನಾಗಿ ಕಾಣಸಿಗುವಂಥ ಡಾಕ್ಟರ್ ರಾಜ್ ಎರಡೂ ಪಾತ್ರಕ್ಕೂ ಸಹ ಜೀವ ತುಂಬಿ ನಟಿಸಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ರಾಜ್ ಅವರಿಗೆ ಡಾಕ್ಟರ್ ರಾಜ್ ಅವರೇ ಸರಿಸಾಟಿ. ಕಟ್ಟಿ ಕುದುರೆನ ಪ್ರಭು, ಅಪ್ಪಣೆ ಕೊಟ್ಟಾಯ್ತು ಕಟ್ಟಿ. ಭಯಂಕರಿಸಿ ಬಿಲ್ಲಿನ ಹೆದೆ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗೋದು ಕ್ಷಾತ್ರ ಧರ್ಮಕ್ಕೆ ಅವಮಾನ. ಅವನಿಗೆ ಆತನೇ ಅವನ ತಂದೆ ಎಂದು ಅವನ ತಾಯಿಯಿಂದ ತಿಳಿದು ಬರುತ್ತದೆ. ಸಿಡಿಲು ಬಡಿದಂತೆ ಕಡು ನುಡಿಗಳಿಂದನ್ನ ಒಡಲ ನಿರಿದನು, ಅಯ್ಯೋ ತಡೆಯದ. ಆಗ ಅದನ್ನ ತಿರಸ್ಕರಿಸುವಂತ ಅರ್ಜುನ ಆತನ ತಾಯಿಯ ಬಗ್ಗೆ ನೀಚವಾಗಿ ಮಾತನಾಡಿಬಿಡುತ್ತಾನೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದ್ರೆ ನೀನು ಜಾರಣಿಯ ಮಗನೇ ಇರಬೇಕು, ಜಾರಣಿಯ ಮಗ. ಇದರಿಂದ ಕುಪಿತಗೊಂಡ ಬಬ್ರುವಾಹನ ಅರ್ಜುನನ ವಿರುದ್ಧ ಯುದ್ಧವನ್ನು ಸಾರಿಬಿಡುತ್ತಾನೆ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರುವಾಹನನಲ್ಲ, ಬಬ್ರುವಾಹನನಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಉಲೂಚಿ, ಏನಿದು? ಪತಿವ್ರತಿಯಾದ ನೀನು ಪತಿಗೆ ಸಾರಥಿ, ಪುತ್ರ ಪ್ರೇಮಿಯಾದ ನಾನು ಪುತ್ರನಿಗೆ ಸಾರಥಿ. ನಡಿ ಪಿತಾ ಪುತ್ರರ ಯುದ್ಧ. ಈ ಯುದ್ಧದಲ್ಲಿ ಬಬ್ರುವಾಹನನಿಂದ ಅರ್ಜುನ ಕೊನೆಗೆ ಹತನಾಗಿ ಬಿಡುತ್ತಾನೆ. ಕುಮಾರ, ವಜ್ರಾಸ್ತ್ರ ಹೂಡಿ ಪಾತಾಳಕ್ಕೆ ಹೋಗು. ಆದಿಶೇಷನ್ನ ಬೇಡಿ ಸಂಜೀವನಿ ಮಡಿ ತಗೊಂಡು ಬಾ. ಪ್ರಾಣೇಶ್ವರನ ಬದುಕಿಸೋಣ. ಇದಾದ ಬಳಿಕ ತನ್ನ ತಾಯಿಗಾಗಿ ಅವನನ್ನ ಬದುಕಿಸಿದಾಗ ಈ ಕತೆ ಅಂತ್ಯವಾಗುತ್ತದೆ. ಉಳಿಸಬೇಕಾಗಿದೆ. ಏನು, ನಿನ್ನ ತಂದೆ ನಿನ್ನಿಂದ ಆತನಾದನೆ? ಹೌದು, ಅದಕ್ಕೆ ಸಂಜೀವನಿ ಮಣಿ ಬೇಕಾಗಿದೆ. ಕೃಪೆಯಿಟ್ಟು ದಯ ಪಾಲಿಸಿ. ಸಂಜೀವನಿ ಮಣಿ ಇರೋದೇ ಗಿಂತ ಕಾರ್ಯಕ್ಕಾಗಿ. ಎಲ್ಲರನ್ನೂ ಸಂತೈಸಿದ ಹಾಗೆ ನಿನ್ನ ಮಗ ಬಬ್ರುವಾಹನನನ್ನು ಸಂತೈಸು. ಬಬ್ರುವಾಹನ ನನ್ನ ಮಗ. ಹೌದು. ಇಲ್ಲಿ ಬಬ್ರುವಾಹನ ಹಾಗೂ ಅರ್ಜುನ ಎರಡೂ ಪಾತ್ರ ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರು ಸೈ ಎನಿಸಿಕೊಂಡಿದ್ದಾರೆ. ನೀತಿರ್ಮತಿರ್ಮಮ
ಕನ್ನಡ ಚಿತ್ರರಂಗದ ಮತ್ತೊಂದು ಮರೆಯದ ಹೆಸರು ಎಂದರೆ ಅದು ಮತ್ಯಾರೂ ಅಲ್ಲದೆ ನಾಗರಹಾವಿನ ರಾಮಾಚಾರಿ. ಹೌದು, ತನ್ನ ಗಂಭೀರ ನಡಿಗೆ ಸುಂದರ ದೃಷ್ಟಿಯ ನಾಯಕ ನಟ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್. ಇವರ ದ್ವಿಪಾತ್ರದ ಅಭಿನಯವನ್ನು ನಾವು ಶಿವಶಂಕರ್, ಪೊಲೀಸ್ ಮತ್ತು ದಾದಾ ಚಿತ್ರಗಳಲ್ಲಿ ಮೊದಲಿನ ಹಂತದಲ್ಲಿ ಕಂಡರೆ, ನಂತರದ ದಿನಗಳಲ್ಲಿ ಯಸ್ನಾನನ ಸಾರಿತ್ರದಲ್ಲಿ ಬಂದಂತಹ ಸಾಲು ಸಾಲು ಸಿನಿಮಾಗಳಾದಂತಹ ಸಿಂಹದ್ರಿಯ ಸಿಂಹ, ಜಮೀನ್ದಾರು, ಯಜಮಾನ ಚಿತ್ರಗಳು ವಿಷ್ಣುವರ್ಧನ್ ಅವರ ಅಭಿನಯಕ್ಕೆ ಕೈಗನ್ನಡಿ ಹಿಡಿದಂತಹ ಸಿನಿಮಾಗಳು ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಯಜಮಾನ ಚಿತ್ರದ ಅವರ ಅಭಿನಯ ಅಮೋಘವಾದಂಥದ್ದು. ಯಜಮಾನ ಚಿತ್ರ ಕನ್ನಡ ಚಿತ್ರರಂಗ ಎಂದು ಮರೆಯದ ಸುಂದರ ಸಾಂಸಾರಿಕ ಚಿತ್ರಗಳಲ್ಲಿ ಒಂದು. ಏನಮ್ಮ, ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ? ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವರು ನಿಮ್ ತಮ್ಮನ? ನನಗೆ ಗೊತ್ತೇ ಆಗ್ಲಿಲ್ಲ ರೀ. ಅತ್ತೆ ಅಂತ ತಿಳಿದ್ರೆ ಅತ್ತೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡುಬರೋದಿಲ್ಲ. ಅತ್ತೆ, ಅದಕ್ಕೂ ಬರ್ತೀಯಾ? ಇಲ್ಲಿ ಮತ್ತೆ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ತನ್ನ ತಮ್ಮಂದಿರ ಸಲುವಾಗಿ ಅಣ್ಣನಾಗಿ ಕಾಣಸಿಗುವ ವಿಷ್ಣುವರ್ಧನ್ ಬಹಳ ಕಷ್ಟವನ್ನು ಪಡ್ತಾರೆ. ತನ್ನ ತಮ್ಮನಿರ ಭವಿಷ್ಯಕ್ಕಾಗಿ ತಾನು ಪ್ರೀತಿಸಿದ ಹುಡುಗಿಯನ್ನು ಕೂಡ ಕೊನೆಗೆ ಬಿಟ್ಟು ಬಿಡ್ತಾರೆ. ಹೀಗೆ ಸಾಗುವಾಗ ಆತನ ತಮ್ಮಂದಿರು ಬೆಳೆದು ದೊಡ್ಡವರಾಗಿ ಬಿಡ್ತಾರೆ. ಅದರಲ್ಲಿ ಒಬ್ಬ ಡಾಕ್ಟರ್, ಒಬ್ಬ ಪೊಲೀಸ್, ಹಾಗೆ ಮತ್ತೊಬ್ಬ ಹೋಟೆಲ್ನಲ್ಲಿ ಅಡುಗೆ ಮಾಡುವ ಭಟ್ಟನಾಗಿ ಕಾಣಿಸಿಕೊಳ್ತಾನೆ. ಸ್ವರ್ಗವೆನಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ. ಈ ಪಾತ್ರದಲ್ಲಿ ಭಟ್ಟನಾಗಿ ಕಾಣುವವರೇ ಎರಡನೆಯ ವಿಷ್ಣು ಅವರ ಪಾತ್ರ. ಆ ಪಾತ್ರಕ್ಕೆ ತನ್ನ ಬಾಲ್ಯದ ಗೆಳತಿ ಅನಿರೀಕ್ಷಿತವಾಗಿ ಸಿಕ್ಕಿಬಿಡುತ್ತಾಳೆ. ಅದು ಅವಳೆ ಎಂದು ತಿಳಿದು ಖುಷಿ ಪಡುವಾಗಲೇ ಆಘಾತಕಾರಿ ಎಂಬಂತೆ ಆಕೆ ಬೇರೆಯವನನ್ನ ಮದುವೆ ಆಗುತ್ತಾಳೆ ಎಂಬ ವಿಷಯ ಅವನಿಗೆ ತಿಳಿದು ಬರ್ತದೆ. ಪ್ರೇಮ ಚಂದ್ರಮಾ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತ. ಈ ಚಿತ್ರದಲ್ಲಿ ಅಣ್ಣನಾಗಿ ತಮ್ಮನಾಗಿ ನೀಡಿದಂತ ಅಭಿನಯ ಪ್ರಶಂಸೆಗೆ ಪಾತ್ರವಾಗಬೇಕಾದದ್ದು ನಿಜ. ಇದೊಂದು ಸುಂದರ ಸಾಂಸಾರಿಕ ಚಿತ್ರವಂತ ಹೇಳಿದರೆ ತಪ್ಪಾಗಲಾರದು. ತಂಗಾಳಿ ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಡುವೆ. ಈ ನಡುವೆ ತನ್ನ ತಮ್ಮನಿಗಾಗಿ ಹೆಣ್ಣು ಕೇಳಲು ಆ ಹುಡುಗಿಯ ಮನೆಗೆ ಹೋಗುವ ಆತನಿಗೆ ಅವಮಾನವಾಗಿ ಬಿಡುತ್ತದೆ. ಇವೆಲ್ಲ ಬೆಳವಣಿಗೆಯ ನಡುವೆ ಆತನ ಬಾಲ್ಯದ ಗೆಳತಿಗೆ ಎಲ್ಲ ವಿಷಯ ತಿಳಿದು ಬಿಡುತ್ತದೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅವರ ಮದುವೆಯು ಕೂಡ ಆಗಿಬಿಡುತ್ತದೆ. ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಕೊನೆಯಲ್ಲಿ ತನ್ನ ಕಿರಿ ತಮ್ಮನಿಗಾಗಿ ಮನೆ ಬಿಡುವ ಹಿರಿಯಣ್ಣನನ್ನು ಮತ್ತೆ ವಾಪಸ್ ಕರೆಸುವುದರೊಂದಿಗೆ ಈ ಚಿತ್ರ ಮುಕ್ತಾಯವನ್ನು ಕಾಣುತ್ತದೆ. ಆಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿ. ಶಿಲುಬೆಯಲ್ಲಿ ಏರಿದರು ನಗುವಿನ ಮೊಲುಮೆ ತುಂಬಿದೆ. ಸಿನಿಫೋಕಸ್ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ.